ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮುಂದಿನ ಕ್ಷೇತ್ರ ಉಡುಪಿ ಕ್ಷೇತ್ರ ಉಡುಪಿ ಕ್ಷೇತ್ರದಲ್ಲಿ ಸದ್ಯಕ್ಕೆ ರಘುಪತಿ ಭಟ್ರು ಬಿಜೆಪಿಯಿಂದ ಗೆದ್ದಿದ್ದಾರೆ ಅದು ಕಾಂಗ್ರೆಸ್ನ ಪ್ರಮೋದ್ ಮಧುರಾಜ್ ವಿರುದ್ಧ ಹನ್ನೆರಡು ಲೀಡಲ್ಲಿ ಈಗ ಪ್ರಮೋದ್ ಮಧುರಾಜ್ ಕೂಡ ಬಿಜೆಪಿ ಇದ್ದಾರೆ ಈಗ ಟಿಕೆಟ್ ರಘುಪತಿ ಭಟ್ ಅಥವಾ ಉದಯ್ ಕುಮಾರ್ ಶೆಟ್ಟಿ ಅಥವಾ ಯಶ್ಪಾಲ್ ಸುವರ್ಣ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಇಂದ ರಮೇಶ್ ಕಾಂಚನ್ ಜೊತೆಗೆ ಡಿ ಕೆ ಶಿವಕುಮಾರ್ ಅಪ್ತ ಪ್ರಸಾದ್ ಕಾಂಚನ್ ಕೃಷ್ಣಮೂರ್ತಿ ಆಚಾರ್ಯ ಇವರದ್ದೆಲ್ಲರದ್ದು ಕೂಡ ಲೆಕ್ಕಾಚಾರಗಳಿದೆ ಆದ್ರೆ ಈ ಕ್ಷೇತ್ರ ಬಿಜೆಪಿಯ ಭದ್ರ ಫೋಕಸ್ ಆಗಿದೆ ಬಿಕಾಸ್ ಆಫ್ ಎರಡ್ ಸಾವಿರದ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಪ್ರಮೋದ್ ಮಧ್ವರಾಜ್ ಕೂಡ ಬಿಜೆಪಿ ಇದ್ದಾರೆ ಸೊ ಬಿಜೆಪಿ ಮೊದಲೇ ಪ್ರಬಲ ಇಲ್ಲಿ ಇನ್ನೊಂದಷ್ಟು ಪ್ರಮೋದ್ ಮದ್ವರಾಜ ಎಂಟ್ರಿಯಿಂದ ಮತ್ತಷ್ಟು ಪ್ರಬಲವಾಗಿದೆ ಇಲ್ಲಿ ಯಾರೇ ನಿಂತರು ರಘುಪತಿ ಭಟ್ರು ಮತ್ತೊಬ್ರು ಇನ್ನೊಬ್ರು ನಿಂತರು ಸಹ ಉಡುಪಿ ಕ್ಷೇತ್ರ ಬಿಜೆಪಿ ತೆಕ್ಕೆ ಜಾರುವುದು ಬಹುತೇಕ ನಿಶ್ಚಿತವಾಗಿದೆ ಯಾವ ರೀತಿ ಡೌಟ್ ಇಲ್ಲ ಬಟ್ ರಘುಪತಿ ಭಟ್ ಬೇಡ ಯಶ್ಪಾಲ್ ಸುವರ್ಣ ಸ್ವಲ್ಪ ಸೌಂಡ್ ಮಾಡ್ತಾರೆ ಕೂಡ ಎರಡರಲ್ಲಿ ಒಂದ್ ಕಡೆ ಕೊಡಿ ಅಂತ ಅವರು ಎರಡರಲ್ಲಿ ಒಂದ್ ಕಡೆ ನನಗೆ ಆಸ್ಪ್ರೆಂಟ್ ಆಗಿದ್ದಾರೆ ಸೊ ಇಲ್ಲಿ ತಪ್ಪಿದ್ರೆ ಅಲ್ಲಿ ಕೊಡಿ ಅಲ್ಲಿ ತಪ್ಪಿದ್ರೆ ಇಲ್ಲಿ ಕೊಡಿ ಅಂತ ಸೊ ಬಲವಾಗಿ ರಘುಪತಿ ಭಟ್ ಬೇಡ ಅನ್ನೋದು ಅವರ ಇದು ನನಗೆ ಕೊಡಿ ಅಂತ ಉಡುಪಿ ಅವರ ಫಸ್ಟ್ ಆಪ್ಷನ್ ನೆಕ್ಸ್ಟ್ ಕಾಪುಗ್ ಅಲ್ಲಿ ಕೊಡ್ಲಿ ಅಂತಾನು ಎರಡ್ ಕಡೆ ಕೇಳ್ತಾ ಇದ್ದಾರೆ ಗುಡ್ ಲೀಡರ್ ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಸಂಘಟ ಚತುರ ಸೊ ಎಲ್ಲ ಇದೆ ಬಟ್ ಕೈ ಹೇಳುದ ಕರಾವಳಿನಲ್ಲಿ ಇವರು ಕುಂದಾಪುರ ಒಂದು ಬಿಟ್ಟು ಬಿಜೆಪಿಯವರು ನೆಲ್ ಬೇಕಾರೆ ಹೆಂಗ್ ಬೇಕಾದ್ರು ಚೇಂಜ್ ಮಾಡಬಹುದು ಬೇಕಾದ್ರೆ ಗೆಲ್ಬಹುದು ಚೇಂಜ್ ಮಾಡಿ ಬಟ್ ಕುಂದಾಪುರದಲ್ಲಿ ಚೇಂಜ್ ಮಾಡಿ ಬಿಜೆಪಿ ಗೆಲ್ಲಕ್ಕಾಗಲ್ಲಾಡಿನ ಶೆಟ್ರೆ ಅಲ್ಲಿ ಗೆಲ್ಲದು ಅವ್ರನ್ನು ಹಣ ಶೆಟ್ರೆ ಇವರು ಕೊಡ್ತಾವಿ ಅಂತ ನಮಸ್ಕಾರ ಹೊಡೆದು ಒಪ್ಪಿಸ್ಕೊಂಡ್ ಬೇರೆಯವ್ರು ಕೊಟ್ಟರೆ ಚುನಾವಣೆ ಆಗುತ್ತೆ ನಿಮ್ಗೆ ಕೊಡಲ್ಲ ಅಂತ ಏನಾರ ಇವರು ಬಹಳ ಗರ್ವದಿಂದ ಹೇಳಿ ಹೋದರೆ ಎಡವಟ್ಟಾಯ್ತದೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿಯವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ